ಸರ್, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಜನರಿಗೆ ಕುತೂಹಲ, ಜೊತೆಗೆ ಎಲ್ಲ ಪಕ್ಷದವರು ನಿಮ್ಮ ಮೇಲೆ ಒಂದು ರೀತಿಯ ನಿರೀಕ್ಷೆ ಸರ್. ಬೇರೆ ಪಕ್ಷದವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಿಮ್ಮ ಪಕ್ಷದವರು ಆತಂಕ? ಯಾರು ನಿರೀಕ್ಷೆ ಇಟ್ಕೋಬೇಕಾಗಿಲ್ಲ. ನಾನು ನನ್ನ ಇನ್ನೂ ಸ್ಟಿಲ್ ನಾನು ಜೆ ಡಿ ಎಸ್ನಲ್ಲಿದ್ದೀನಿ. ಜೆ ಡಿ ಎಸ್ಗೆ ನಾನು ಮತದಾನ ಮಾಡ್ತೀನಿ. ನನಗೂ ಪಕ್ಷದ ವರಿಷ್ಠರಿಗೂ ಕೆಲವು ಭಿನ್ನಾಭಿಪ್ರಾಯಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನೀವೇ ತೋರಿಸಿದ್ದೀರಿ ಎಲ್ಲ ಕಡಲುವೆ, ಯಾರ್ಯಾರು ಏನೇನು ಮಾಡಿದರು ಹೆಂಗೆ ಅಂತ. ಆದ್ದರಿಂದ ಜನ ಊಹೆ ಮಾಡೋದು ಸಹಜ. ಆದರೆ ನನ್ನ ಮೂರು ಸಾರಿ ಶಾಸಕರು ಮಾಡಿರ್ತಕ್ಕಂಥ ಮತದಾರ ಬಂಧುಗಳಿದ್ದಾರಲ್ಲ, ಅವರು ಏನು ನಿರ್ಧಾರ ಹೇಳ್ತಾರೋ ಅದು ಮುಂದೆ ಮಾಡ್ತೀನಿ. ಈಗ ಅವ್ರು ಹೇಳಿ ಕಳಿಸಿದ್ದಾರೆ ನೀವು ಜೆ ಡಿ ಎಸ್ಗೆ ವೋಟ್ ಹಾಕ್ಬೇಕು ಅಂತ ವೋಟ್ ಹಾಕ್ತೀನಿ. ಲಾಸ್ಟ್ ಜೆ ಡಿ ಎಸ್ಗೆ ನೀವು ಇಲ್ಲ, ಲಾಸ್ಟ್ ಯಾಕೆ ಆಗುತ್ತೆ? ಇದು ಯಾಕೆ ನಿಮ್ಮದೇ ಆಗಲ್ಲ? ಹಿಂಗೆಲ್ಲ ಕೇಳಬಾರ್ದ್ರಿ. ನಮ್ಮ ನಿರ್ಧಾರ ಮತದಾರರು ಅಲ್ಲಿದ್ದಾರೆ, ಅರಸೀಕೆರೆನಲ್ಲಿ ಮತದಾರ ಪ್ರಭುಗಳಿದ್ದಾರೆ, ಅವರು ಏನು ನಿರ್ಣಯ ತಗೋ ಅಂತಾರೆ ಅದು ತಗೋಣನಂತೆ. ಇನ್ನೂ ಸ್ಟಿಲ್ ಇಲ್ಲಿದ್ದೀವಿ, ಈಗ ಒಂದು ವೋಟ್ ಹಾಕೋದು ಬಂದಿದೆ, ಇದರಿಂದ ಕೇಳ್ತಾ ಇದ್ದೀರಿ ನಾನು ಜೆ ಡಿ ಎಸ್ಗೆ ಹಾಕ್ತೀನಪ್ಪ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮುಂದೇನು ಮುಂದೆ ನಿಂದೇನು ಹಿಂದೇನು ಮುಂದೇನು ಅದು ಪರ್ದನಲ್ಲಿ ನೋಡೋಣ, ಮುಂದೆ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು. ಯಾರು ನನಗೇನೂ ಗೊತ್ತಿಲ್ಲ, ನಾನು ಮನೇಲಿ ಮನಗಿದ್ದನು ಈಗ ಬಂದಿದ್ದೀನಿ. ಮಾತಾಡಿದ್ದಾರೆ ಮಾತಾಡಿದ್ದಾರೆ ಕುಮಾರಣ್ಣು ಮಾತಾಡಿದ್ದಾರೆ, ರೇವಣ್ಣರು ಮಾತಾಡಿದ್ದಾರೆ ಮಾತಾಡಿದ್ದಾರೆ. ಈಗ ಇದು ಅವ್ರನ್ನೇ ಕೇಳಿ, ಅದು ಯಾಕೆ ಬರೆದಿದ್ರು ಬಿಟ್ಟದ್ರು ನನಗೆ ಗೊತ್ತಿಲ್ಲ, ನನಗೆ ಪತ್ರ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಕೇಳಿದ್ರೆ ಸರ್ ಏನಾದರೂ ನಿಮ್ಮ ಇಲ್ಲ ಪಾಪ, ಅವ್ರನ್ನ ಯಾಕೆ ಹೇಳಿತೀರಿ, ಅವ್ರನ್ನೇನು ನಾನು ಕೇಳಿಲ್ಲ. ಸರಿ ಸರ್.